ಇನ್ನು ಡ್ಯಾಮ್ಗಳು ನಿಸ್ಸಂಶಯವಾಗಿ ವರ, ಆದರೆ ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ರೆ, ಏನಾದರೂ ಎಡವಟ್ಟು ಮಾಡಿಕೊಂಡ್ರೆ ಶಾಪವಾಗಿ ಬಿಡ್ತವೆ. ಟಿ ಬಿ ಡ್ಯಾಮ್ನ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರುವಂಥ ಸಂದರ್ಭ ನೀರು ಖಾಲಿ ಆಗ್ತಾ ಇದೆ. ಅರ್ಧಕ್ಕರ್ಧ ನೀರು ನದಿ ಪಾತ್ರದ ಜನರಿಗೆ ಈಗ ಟೆನ್ಷನ್ ಅಂತ ತಂದಿರುವಂಥದ್ದು. ಖಾಲಿ ಆಗ್ತಾ ಇದೆ ನೀರು, ಅರ್ಧಕ್ಕರ್ಧ ನೀರು ಖಾಲಿ ಆಗ್ತಾ ಇದೆ. ಇದೇ ಕಾರಣದಿಂದ ನದಿ ಪಾತ್ರದ ಜನರಿಗೆ ಟೆನ್ಷನ್ ಆಗ್ತಾ ಇದೆ. ತುಂಗಭದ್ರಾ ನದಿ ಪಾತ್ರದ ಜನಕ್ಕೆ ಈಗ ನೀರಿಲ್ಲ. 4 ಜಿಲ್ಲೆಗಳ ಜನಕ್ಕೆ ಬೇಸಿಗೆಗೆ ನೀರಿನ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ. ಯಾಕಂದರೆ ನೀರು ವ್ಯರ್ಥವಾಗಿ ಹೋಗ್ತಾ ಇದೆ. ಈಗ ನೀರಿದೆ, ಮುಂಬರುವಂಥ ಸಂದರ್ಭ ಕೊಪ್ಪಳ, ವಿಜಯನಗರ, ಬಳ್ಳಾರಿ, ರಾಯಚೂರು ಈ ಜಿಲ್ಲೆಯ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಿದ್ದಾವೆ. ಡ್ಯಾಮ್ ನಂಬಿಕೊಂಡಿದ್ದಾರೆ. 6 ಲಕ್ಷ ಹೆಕ್ಟೇರ್ ಬೆಳೆಯನ್ನು ಬೆಳೆಯುತ್ತಾ ಇದ್ದಾರೆ ರೈತರು. ಅರ್ಧದಷ್ಟು ನೀರು ಖಾಲಿಯಾದರೆ ನೀರಿನ ಕೊರತೆ ಖಂಡಿತವಾಗಿ ಆಗುತ್ತೆ. ರೈತರಿಗೆ ಶುರುವಾಗಿದೆ ಈ ಕಾರಣದಿಂದಾಗಿ ನೀರಿನ ಟೆನ್ಷನ್. ಈಗ ನೀರಿತ್ತು ಅಂತ ಖಂಡಿತವಾಗಿ ಕೂಡ ಸಮಾಧಾನದಿಂದ ಇದ್ದರು ರೈತರು. ಆದರೆ ನೀರು ಖಾಲಿಯಾದರೆ ಮುಂದೇನು ಅಂತ ಚಿಂತೆ ಈಗ ಆಲ್ರೆಡಿ ಶುರುವಾಗ್ತಾ ಇದೆ. ಒಂದು ಬೆಳೆಗೆ ಕನಿಷ್ಠ 80 TMC ನೀರು ಬೇಕು. 2 ವಾರ ತಲಾ 1 ಲಕ್ಷದಂತೆ ನೀರು ಹರಿದ್ರೆ 60ಕ್ಕೂ ಹೆಚ್ಚು TMC ನೀರು ಹೊರ ಹೋಗುತ್ತೆ. ಈಗ ಜಲಾಶಯದಲ್ಲಿನ ನೀರು ಖಾಲಿಯಾಗಿದ್ದೇ ಆದರೆ 4 ಜಿಲ್ಲೆಯ ಶಾಸಕರು ಜನಾಕ್ರೋಶಕ್ಕೆ ಬಲಿಯಾಗುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಇನ್ನು ಟಿ ಬಿ ಡ್ಯಾಮ್ನ 19ನೇ ಗೇಟ್ನ ಚೈನ್ ತುಂಡಾದಂಥ ಕಾರಣದಿಂದಾಗಿ ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಹೊರಬಿಡಲಾಗ್ತಾ ಇದೆ. ನದಿಗೆ ಅಪಾರ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಈ ಹಿನ್ನೆಲೆಯಲ್ಲಿ ಕಂಪ್ಲಿ ಗಂಗಾವತಿ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.